ಇಲ್ಲಿ ಬಾಬಾ ಇದ್ರು ಸೈಯ ಮತ್ತೆ ಭೂತರಾಯ ಚೌಡೇಶ್ವರ ಇದ್ರಲ್ಲ ಅವ್ರ ಜೊತೆಗೆ ಇಟ್ಕೊಂಡಿರ ಅಂತ ಹೇಳ್ತಾರೆ ಅಷ್ಟೇ. ಆ ಕಡೆ ಭೂತರಾಯ, ಈ ಕಡೆ ಚೌಡೇಶ್ವರ. ಸಯ್ಯಸದ ದರ್ಗ ಇಲ್ಲಿ ಭೇದ ಭಾವನೆ ಯಾವುದು ಇಲ್ಲ. ಎಲ್ಲ ಹಿಂದೂ ಬರ್ತಾರೆ, ಮುಸ್ಲಿಂ ಬರ್ತಾರೆ, ಕ್ರಿಶ್ಚನ್ ಬರ್ತಾರೆ, ಎಲ್ಲ ಕ್ಯಾಸ್ಟ್ನವ್ರು ಬರ್ತಾರೆ. ಪೂಜೆ ಮಾಡ್ಬಿಡಿ ನೀವು, ನಾವು ಈ ಕಡೆಯಿಂದ ದರ್ಗದ ಕಡೆಯಲ್ಲಿ ಮಾಡಿ ಮಾಡಿ ನಮ್ಗೊಂದು ಏನಾದ್ರು ಒಂದು ಆಶೀರ್ವಾದ. ಸತೀಶ್ ಹಿರೇಗೌಡ, ಸತೀಶ್ ಹಿರೇಗೌಡ ಜನ ಲಕ್ಷ ಡೆವಲಪ್ಮೆಂಟ್ ಅಲ್ಲಿ ಆಗಿರ್ಬೋದು. ಹಂಗ ಹೇಳ್ಬಿಡಿ. ಬಂಧುಗಳೇ, ನೀವ್ ಯಾವತ್ತಾದ್ರೂ ಹಿಂದೂ ಮತ್ತೆ ಮುಸ್ಲಿಂ ಇಬ್ರು ಕೂಡ ಸೇರ್ಕೊಂಡು ಒಂದೇ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡತಕ್ಕಂತ ಸ್ಥಳ ನೋಡಿದಿರಾ? ಬಂಧುಗಳೇ, ನಾನು ಯಾವಾಗ ಶಿವಮೊಗ್ಗ ಟ್ರಿಪ್ ಪ್ಲಾನ್ ಮಾಡ್ತೀನಿ ಅಂತ ಗೊತ್ತಾಯ್ತೋ ಆಗ ನಮ್ಮ ಸ್ನೇಹಿತರೊಬ್ರು ತ್ರಿವೇಣಿ ವ್ಲಾಗ್ಸ್ ಅಂತ ಅವರು ಈ ಜಾಗನ ಸಜೆಸ್ಟ್ ಮಾಡಿದ್ರು. ಬಂಧುಗಳೇ, ಇದು ಎಂತ ಜಾಗ ಅಂತ ಅಂದ್ರೆ, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನ ಭೇದ ಭಾವನೆ ಇಲ್ಲ. ಹಿಂದೂಗಳು ಬಂದು ಮುಸ್ಲಿಂ ದೇವರಿಗೆ ಪೂಜೆ ಮಾಡ್ತಾರೆ, ಮುಸ್ಲಿಮರು ಹೋಗಿ ಹಿಂದೂ ದೇವರಿಗೆ ಪೂಜೆ ಮಾಡ್ತಾರೆ. ಇಲ್ಲಿ ಅವ್ರು ಮಾಡಿದ ಅಡುಗೆ ಇವ್ರು ತಿಂತಾರೆ, ಇವ್ರು ಮಾಡಿದ ಅಡುಗೆ ಅವ್ರು ತಿಂತಾರೆ. ಇಡೀ ದೇಶಕ್ಕೆ ಇದೊಂದು ಭಾವೈಕ್ಯತೆಗೆ ಒಂದು ಮೀಸಲಾದಂತ ಒಂದು ಸ್ಥಳ. ಈ ಸ್ಥಳದ ಬಗ್ಗೆ ನನಗೆ ಕೇಳಿದಾಗ ನನಗೆ ಆಶ್ಚರ್ಯ ಆಗೋಯ್ತು, ಈ ತರ ಸ್ಥಳನೂ ಇದೆಯಾ ಅಂತ. ಯಾಕಂದ್ರೆ ನಾವು ಹುಟ್ಟಾಗ್ಲಿಂದ ಹಿಂದೂ ಮುಸ್ಲಿಮರು ಒಂದಾಗಿ ಒಂದೇ ಜಾಗದಲ್ಲಿ ಇರತಕ್ಕಂಥ ಒಂದು ಸನ್ನಿವೇಶನ ನಾವು ನೋಡೇ ಇಲ್ಲ. ಪರ್ಸನಲ್ಲಿ ನಾನು ಕೂಡ ಯಾವತ್ತು ಮುಸಲ್ಮಾನರ ದೇವಾಲಯದೊಳಗೆ ಹೋಗೂ ಇಲ್ಲ. ಇಂಥ ಒಂದು ಸ್ಥಳ ನೋಡಬೇಕು ಅಂತ ಅಷ್ಟೇ ಕುತೂಹಲ ನನಗೆ ಉಂಟಾಯ್ತು. ಹಾಗಾಗಿ ಇವತ್ತು ಅಂಥದ್ದೇ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಫುಲ್ ಸರ್ಪ್ರೈಸಿಂಗ್ ಆಗಿದೆ ಯಾವ ಥರ ಇರ್ಬೋದು ಅಂತ. ಬನ್ನಿ, ಹೋಗಿ ನೋಡ್ಕೊಂಬರೋಣ. ಶ್ರೀ ಹಜ್ರತ್ ಸೈಯದ್ ಸದಾ ದರ್ಗಾ ಇದೆ ಇದರೊಳಗೆ, ಮತ್ತು ಶ್ರೀ ಭೂತರಾಯ ಚೌಡೇಶ್ವರಿ ದೇವಾಲಯ. ಭೂತರಾಯ ಇದೆ, ಹಜ್ರತ್ ಸೈಯದ್ ಅವ್ರದ್ದು ದರ್ಗಾ ಇದೆ, ಮತ್ತು ಚೌಡೇಶ್ವರಿ ದೇವಾಲಯ ಕೂಡ ಇದೆ ಒಳಗೆ. ಈ ಜಾಗದಲ್ಲಿ ಸರಿಸುಮಾರು 500 ಹಿಂದೂ ಮನೆಗಳಿದ್ರೆ 100 ಮುಸಲ್ಮಾನರ ಮನೆಗಳಿದ್ದಾವಂತೆ ಇಲ್ಲಿ. ನನಗೆ ಬೇಜಾರಾಗ್ತಾ ಇದೆ ಹಿಂದೂ ಮುಸ್ಲಿಂ ಅಂತ ಒಂದು ಪದಗಳನ್ನ ಬಳಸಿ ಹೇಳೋದಕ್ಕೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನತಕ್ಕಂಥ ಯಾವ ಭೇದ ಭಾವನೂ ಇಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮುಸ್ಲಿಮರಿಗೆ ನಮಾಜ್ ಮಾಡೋದಕ್ಕೆ ಅಂತ ಇರತಕ್ಕಂಥ ಜಾಗ. ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ದೇವಸ್ಥಾನ. ಇದರೊಳಗೆ ಹಜ್ರತ್ ಸಯ್ಯದ್ ಸದಾ ದರ್ಗಾ ಮತ್ತು ಶ್ರೀ ಭೂತರಾಯ ಚೌಡೇಶ್ವರಿ ದೇವಾಲಯ ಇರೋದು. ಹಿಂದೂ ಮತ್ತು ಮುಸಲ್ಮಾನರ ಇಬ್ಬರು ಕಾಂಬಿನೇಷನಲ್ಲಿ ದೇವಾಲಯಗಳ ಡಿಸೈನ್ಗಳನ್ನ ಮಿಕ್ಸ್ ಮಾಡಿರತಕ್ಕಂಥ ಡಿಸೈನ್ನ ನಾವು ಆ ದೇವಾಲಯದ ಮೇಲೆ ನೋಡ್ಬೋದು. ಬನ್ನಿ, ತಡ ಮಾಡೋದು ಬೇಡ. ದೇವಸ್ಥಾನದೊಳಗೆ ಹೆಂಗಿರ್ಬೋದು ಅಂತ ಕುತೂಹಲ ನನಗೆ ಅಷ್ಟೇ ಇದೆ. ಈಗ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇರ್ಬೋದು, ಯಾರೆಲ್ಲ ಜನ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಒಳಗಡೆ ಎಂಟ್ರಿ ಆದೆ. ಎಂಟ್ರಿ ಆಗಿದ ತಕ್ಷಣ ಬಲಭಾಗದಲ್ಲಿ ಒಂದು ಮರ ಕಾಣ್ತು, ಅದು ಮತ್ತಿ ಮರ ಅಂತೆ. ಅದನ್ನ ಭೂತರಾಯ ಅಂತ ಇಲ್ಲೆಲ್ಲ ಪೂಜೆ ಮಾಡ್ತಾರೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಪರಿಹಾರ ಸಿಗುತ್ತಂತೆ. ಮತ್ತು ಯಾರು ಮಾಟ ಮಂತ್ರ ಮಾಡಿಸಿದ್ರೆ ಅದು ಮಾಟ ಮಂತ್ರ ವಾಪಸ್ ಅವ್ರಿಗೆ ರಿಟರ್ನ್ ಆಗೋ ಥರ ಒಂದು ಮಳೆ ಮತ್ತು ಬೀಗ ಎಲ್ಲ ಜಡಿಬೋದಂತೆ. ಇಲ್ಲಿ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಚೌಡೇಶ್ವರಿ ದೇವಾಲಯ. ಇಲ್ಲೂ ಕೂಡ ಅದೇ ರೀತಿ ಪೂಜೆನ ಭಕ್ತರು ಬಂದು ಮಾಡ್ತಾರಂತೆ. ಇಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು, ಎಲ್ಲ ರೀತಿ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಭಕ್ತರು ಇಲ್ಲಿ ಸಿಕ್ಕಾಪಟ್ಟೆ ನಂಬ್ತಾರೆ. ಇಲ್ಲೂ ಕೂಡ ಅಷ್ಟೇ, ಭಕ್ತರು ಮಳೆ ಹೊಡೆಯೋದಾಗಿರ್ಬೋದು ಮತ್ತು ಬೀಗ ಹಾಕೋದಾಗಿರ್ಬೋದು ಇಲ್ಲೂ ಕೂಡ ನಾವು ನೋಡ್ಬೋದು. ಅದು ಬಿಟ್ಟರೆ ಹಿಂಭಾಗದಲ್ಲಿ ಹೋದರೆ ಅಲ್ಲೇ ದರ್ಗಾ ಇರೋದು. ಆ ದರ್ಗದಲ್ಲಿ ಇಲ್ಲಿ ಯಾರೇ ಬಂದು ಏನೇ ಬೇಡ್ಕೊಂಡ್ರು ಅವ್ರ ಕನಸುಗಳು ಈಡೇರ್ತವಂತೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತವಂತೆ. ನೋಡಿ, ಇಲ್ಲೆಲ್ಲ ಹಸಿರು ಬಟ್ಟೆಗಳು ಕಟ್ಟಿದಾರಲ್ಲ, ಅವೆಲ್ಲ ಕಾಯಿನ ಬಟ್ಟೆ ಒಳಗೆ ಹಾಕಿ ಸುತ್ತಿ ಈ ಕಡೆ ಕಟ್ಟಿದ್ದಾರೆ ಇದನ್ನು. ಇದು ಯಾವುದೇ ಕನಸುಗಳು ಈಡೇರಬೇಕು ಅಂದರೆ ಬಂದು ಇಲ್ಲಿ ಭಕ್ತರು ಬಂದು ಈ ಥರ ಬೇಡ್ಕೊಂಡು ಹೋಗ್ತಾರಂತೆ. ಇಲ್ಲಿ ನೋಡಿ, ನೀವು ಮುಂದೆ ನೋಡ್ಬೋದು, ಇಲ್ಲಿ ಮುಸಲ್ಮಾನರ ಅರ್ಚಕರು, ನನಗೆ ಗೊತ್ತಿಲ್ಲ ಅವ್ರಿಗೆ ಏನು ಕರೀತಾರೆ ಅಂತ, ಅದಕ್ಕೆ ಅರ್ಚಕರು ಅಂತಲೇ ಕರಿತೀರಿ ಇಲ್ಲಿ. ಯಾಕೆಂದರೆ ಹಿಂದೂ ಮತ್ತು ಮುಸಲ್ಮಾನರಿಗೆ ಇಬ್ಬರಿಗೂ ಒಂದೇ ದೇವಸ್ಥಾನ ಆಗಿರೋದ್ರಿಂದ ಯಾವ ಹೆಸರು ಕರೆದ್ರೂ ಸೂಕ್ತ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ನೋಡಿ, ಇಲ್ಲಿ ಹಿಂದೂ ಧರ್ಮದವ್ರು ಬಂದು ಮುಸಲ್ಮಾನರ ಅರ್ಚಕರ ಹತ್ರ ಪೂಜೆ ಮಾಡಿಸ್ಕೊತಾ ಇದ್ದಾರೆ. ಮುಸಲ್ಮಾನರು ಕೂಡ ಹೋಗಿ ಹಿಂದೂ ಧರ್ಮದ ಏನು ಭೂತರಾಯ ಮತ್ತು ಚೌಡೇಶ್ವರಿ ಇದ್ದಾರೆ ಅಲ್ಲೂ ಕೂಡ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಯಾವುದಾದ್ರೂ ಒಂದು ಉತ್ತಮ ಗುಣಮಟ್ಟದ ಒಂದು ಪ್ರಾಡಕ್ಟ್ನ ತಗೊಂತೀವಿ ಅಂತ ಹೋದರೆ ಅದ್ರ ಬೆಲೆ ಗಗನಕ್ಕೆ ಏರ್ಬಿಟ್ಟಿರುತ್ತೆ. ಅದೇ ಕಡಿಮೆ ಬಜೆಟಲ್ಲಿ ಯಾವ್ದಾದ್ರು ಒಂದು ವಸ್ತು ತಗೊಂತೀವಿ ಅಂತ ಹೋದರೆ ಕ್ವಾಲಿಟಿ ಹೊಡೆಸ್ಕೊಂಡಿರುತ್ತೆ. ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ಕ್ವಾಲಿಟಿ ಈ ಒಂದು ಆ್ಯಪಲ್ಲಿ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ? ಅದೇ ಈ ಮೀಶೋ ಆ್ಯಪ್. ಈ ಅಪ್ಲಿಕೇಶನ್ನ 1 crore ಜನಕ್ಕಿಂತನೂ ಹೆಚ್ಚಿನ ಜನ ಬಳಸ್ತಾ ಇದ್ದಾರೆ. ಇಲ್ಲಿ ಪುರುಷರ ಟಿ ಶರ್ಟ್ಗಳು 199 ರೂಪಾಯಿಂದನೂ ಶುರು ಆಗ್ತವೆ. ಈ ಅಪ್ಲಿಕೇಶನ್ನ ಇನ್ನು ಯಾವುದೇ ಒಂದು ಅಪ್ಲಿಕೇಶನ್ ಜೊತೆ ಕಂಪೇರ್ ಮಾಡ್ಕೊಂಡು ನೋಡಿದ್ರು ಕೂಡ ಉತ್ತಮ ಗುಣಮಟ್ಟದ ವಸ್ತುಗಳು ಇಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಅಪ್ಲಿಕೇಶನ್ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಏನಾದ್ರು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಏನಾದರೂ ಫಸ್ಟ್ ಆರ್ಡರ್ ಮಾಡಿದ್ರಿ ಅಂದರೆ 50 ಡಿಸ್ಕೌಂಟು ಮತ್ತು 15% ಫ್ಲಾಟ್ ಡಿಸ್ಕೌಂಟ್ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಫ್ರೀ ಶಿಪ್ಪಿಂಗ್, ಕ್ಯಾಶ್ ಆನ್ ಡೆಲಿವರಿ ಮತ್ತು ಈಸಿ ರಿಟರ್ನ್ಸ್ ಆಪ್ಷನ್ ಕೂಡ ಅವೈಲಬಲ್ ಇದೆ. ಈ ಅಪ್ಲಿಕೇಶನ್ನಲ್ಲಿ 60 lakh ಹೆಚ್ಚಿನ ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಮೆನ್ಸ್ ಫ್ಯಾಷನಲ್ಲಿ ವಾಚು, ಬೆಲ್ಟು, ಸನ್ಗ್ಲಾಸು, ಗ್ಯಾಜೆಟ್ಸು, ಅಷ್ಟೇ ಯಾಕೆ ಶೂಸ್ಗಳು ಕೂಡ 499 ರೂಪಾಯಿಂದ ಶುರು ಆಗುತ್ತೆ. ನೀವೇನಾದರೂ ಕಂಪ್ಲೀಟ್ ಲುಕ್ನ ನೋಡ್ತಾ ಇದ್ರೆ ಶರ್ಟು, ಟ್ರೌಸರ್ಸು, ಶೂಸ್ಗಳು 1,000 ರೂಪಾಯಿ ಒಳಗೆ ಸಿಗುತ್ತೆ. ಇನ್ಯಾವುದು ಕಾಯ್ತಾ ಇದ್ದೀರಾ? ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. 50 ಅಥವಾ 15% ಫ್ಲಾಟ್ ಡಿಸ್ಕೌಂಟ್ ನ ಪಡೀರಿ. ಈಗ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀವಿ, ಬನ್ನಿ.
ಇಂಥ ಸನ್ನಿವೇಶನ ಇಲ್ಲಿ ನೋಡ್ಬೋದು. ಬಹಳ ಖುಷಿ ಆಯ್ತು ನನಗೆ ಈ ದೇವಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ. ಇಲ್ಲಿ ಜನಗಳು ಎಲ್ಲ ಭಾವೈಕ್ಯತೆಯಲ್ಲಿ ಈ ತರ ಒಂದೇ ಮನಸ್ಥಿತಿಲಿ ಯಾವುದೇ ಜಾತಿ ಧರ್ಮದ ಅಂತರವಿಲ್ಲದೆ ಕುತ್ಕೊಂಡು ನೋಡಿ ಸಮಸ್ಯೆಗಳಿಗೆ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಡೀ ದೇಶ ಇದೇ ತರ ಇದ್ರೆ ಅರ್ಧಕರ್ಧ ಸಮಸ್ಯೆಗಳು ಪರಿಹಾರ ಆಗೋಗ್ಬಿಡ್ತವೆ. ಆಮೇಲೆ ಅಲ್ಲಿರೋರ್ನ ಯಾಕೆ ಮಾತಾಡಿಸ್ಬಾರ್ದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಪಡ್ಕೊಬಾರ್ದು ಅಂದ್ಬಿಟ್ಟು ಅವ್ರನ್ನ ಮಾತಾಡಿಸಿದೆ. ಒಂದ್ ಸ್ವಲ್ಪ ಅವರಿಂದ ಏನ್ ಹೊರಗಡೆ ಬಂತು ಮಾತುಗಳು ಅನ್ನೋದನ್ನ ನೀವೇ ನೋಡಿ. ನಾವು ಅವ್ರನ್ನ ಮಾತಾಡಿಸಿದ ತಕ್ಷಣ ಅವ್ರ ಕಡೆಯಿಂದ ಬಂದಿದ್ದ ಮೊದಲನೇ ರೆಸ್ಪಾನ್ಸ್, ಬಹಳ ದೂರದಿಂದ ನೀವು ಬಂದಿದ್ದೀರಾ, ಮೊದಲು ಜ್ಯೂಸ್ ಕುಡೀರಿ ಅಂತ ಪ್ರೀತಿಯಿಂದ ಹೊರಗಡೆ ಹೋಗಿ ನಮ್ಗೆ ಜ್ಯೂಸು ಹಣ್ಣು ಎಲ್ಲ ತಂದ್ಕೊಟ್ರು, ನಮ್ಗೆ ಬಹಳ ಖುಷಿ ಆಯ್ತು. ಆಮೇಲೆ ಮಾತು ಮುಂದುವರ್ಸುದು ಇದೇ ಫಸ್ಟ್ ನನ್ನ ಲೈಫ್ ಅಲ್ಲಿ ನಾನು ದರ್ಗಾ ನೋಡಕ್ಕೆ ಒಳಗಡೆ ಬಂದಿರೋದು. ಇಲ್ಲಿ ನಮ್ಗೆ ಅದ್ರ ಬಗ್ಗೆ ಏನು ಅಂತ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಬಿಡಿ. ದರ್ಗಾ ಬಗ್ದಾ ಶರೀಫಿಂದ ಬಂದಿರೋದು, ಆ ಕಡೆ ಭೂತರಾಯ, ಈ ಕಡೆ ಚೌಡೇಶ್ವರಿ, ಇಲ್ಲಿ ಮೂರು ಇರೋದು. ಕರ್ನಾಟಕ ಅಲ್ಲಿ ಎಲ್ಲಿ ಇಲ್ಲ, ಇಲ್ಲಿ ಭೇದ ಭಾವನೆ ಯಾವುದು ಇಲ್ಲ. ಎಲ್ಲ ಹಿಂದೂ ಬರ್ತಾರೆ, ಮುಸ್ಲಿಂ ಬರ್ತಾರೆ, ಕ್ರಿಶ್ಚನ್ ಬರ್ತಾರೆ, ಎಲ್ಲ ಕ್ಯಾಸ್ಟ್ನವ್ರು ಬರ್ತಾರೆ. ಇಲ್ಲಿ ಯಾರು ಬರಲ್ಲ ಅಂತಲ್ಲ, ಇಲ್ಲಿ ಯಾವ ಕೆಲಸ ಆಗಲ್ಲ ಅಂತಲ್ಲ, ಎಲ್ಲ ಅವ್ರ ಬೇಡಿಕೆ ಏನೇನು ಬೇಡ್ಕೊಂಡಿರ್ತಾರೆ ಎಲ್ಲ ಕೆಲಸ ಆಗ್ತದೆ. ನಮಗೆ ಆ ಮಳೆ ಏನಾದ್ರೆ ಮಾಟ ಮಂತ್ರ ಏನಾದ್ರು ಇದ್ರೆ ಬಡಿತಾರೆ. ಈ ಕಡೆನೆ ಬಡಿತಾರೆ ಜನ, ಈ ಕಡೆ ಈಗ ಹರಕೆ ಒಂದು 10 ರೂಪಾಯಿ 5, 10, 2, 3, 5 ರೂಪಾಯಿ ಹಾಕಿ ಕೆಲವ್ರು ಮಕ್ಕಳಾಗಿಲ್ಲ, ಆ ಮಕ್ಕಳಾಗಕ್ಕೆ ಬೇಡ್ಕೊಂಡು ಕಟ್ಟಿದ್ದಾರೆ. ಈಗ ನಾನು ನನ್ನ ಇದಕ್ಕೆ 25 ವರ್ಷ ಒಬ್ಬರಿಗೆ ಮಕ್ಕಳಾಗಿಲ್ಲ, ನಾನು ಹರಕೆ ಮಾಡಿದ್ದಕ್ಕೆ ಮಕ್ಕಳು ಗಂಡು ಮಗು ಆಗಿತ್ತು ಅವರಿಗೆ, 25 ವರ್ಷ ಆಗಿತ್ತು ಮದುವೆ ಆಗಿ. ಈಗ ಇಲ್ಲಿ ಈ ಭಾಗದಲ್ಲಿ ನಿಮ್ಮ ಈ ದರ್ಗಾ ಇದೆಯಲ್ಲ, ಇಲ್ಲಿ ಏನ್ ಕೇಳ್ಕೊತಾರೆ, ಮಕ್ಕಳು ಮಕ್ಕಳು ಎರಡು ಕಡೆ ನಡೆಯುತ್ತೆ. ಇವಾಗ ನಮ್ಗೆ ಯಾರು ಶತ್ರುಗಳು ಇರ್ತಾರೆ, ನಮ್ಗೆ ಅಂದ್ರೆ ಪೂಜೆ ಮಾಡ್ಕೊಡ್ತೀವಿ. ಸಕ್ಕರೆ ಪಾತ್ಯ ಅಂದ್ಬಿಟ್ರೆ ಕಲ್ ಸಕ್ಕರೆ ಸಕ್ಕರೆ ಅದೆಲ್ಲ ಬೂಂದಿ ಎಲ್ಲ ತಂದ್ಕೊಡ್ತಾರೆ. ನಾವು ನಿಮ್ಮದೇ ಮಾಡ್ಕೊಡ್ತೀವಿ, ಹಣ್ಣಕಾಯಿ ಪೂಜೆ ಅವರೇ ಬರ್ತಾರೆ, ಭಕ್ತರೇ ಮಾಡೋದು. ಅದು ಮಾಟ ಮಂತ ಏನಾದ್ರು ಮಾಡಿದ್ರೆ ಮಳೆ ಬಡಿತಾರೆ. ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕಿದ್ರು ಇಲ್ಲಿ ನೋಡಿ, ಈ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಅವ್ರ ನೇಮ್ ಇದೆ, ಈ ನಂಬರ್ ಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಈ ಸ್ಥಳದ ಬಗ್ಗೆ ಏನಾದ್ರು ಐತಿಹಾಸಿಕ ಕಥೆಗಳು ಏನಾದ್ರು ಇದೆಯಾ ಅಂತ ಅವ್ರನ್ನ ಕೇಳಿದ್ವಿ, ಅದಕ್ಕೆ ಏನ್ ಹೇಳಿದ್ರು ಕೇಳಿ. ಬಾಬಾ ಇದ್ರು, ಅವರು ಸಯ್ಯದ್ ಸಾದತ್ ಮತ್ತೆ ಭೂತರಾಯ ಚೌಡೇಶ್ವರಿ ಇದ್ರಲ್ಲ, ಅವ್ರ ಜೊತೆಗೆ ಇಟ್ಕೊಂಡಿರ ಅಂತ ಹೇಳ್ತಾರೆ ಅಷ್ಟೇ. ಮತ್ತೆ ಬರವಣಿಗೆ ರೂಪದಲ್ಲಿ ಏನು ಇಲ್ಲ ಸರ್, ಎಲ್ಲ ಒಟ್ಟಿಗೆ ಇದ್ರು, ಇವ್ರು ಇಟ್ಕೊಂಡಿದ್ರ ಅಂತ ಹೇಳ್ತಾರೆ ಬಾಬಾ ಅಷ್ಟೇ, ಮತ್ತೇನು ಇಲ್ಲ. 500 ವರ್ಷ ಅಲ್ಲ ಸರ್, ಯಾರಿಗೂ ಇಲ್ಲಿ ಗೊತ್ತಿಲ್ಲ. ಇಂಪ್ರೂವ್ಮೆಂಟ್ ಆಗಿರೋದು ಮತ್ತೆ ಏನು ಇದೆ. ನಾವು ಸಣ್ಣ ಹುಡುಗರು ಇರ್ಬೇಕಾದ್ರೆ ಒಂದ್ ಇಲಾಯಿ ಬಸ್ ಅಂತ ಇತ್ತು, ಅದಕ್ಕೆ ಲೈಟ್ ಎಲ್ಲ ಟಾರ್ಚ್ ಹಾಕೊಂಡು ಬರ್ತಿದ್ರು. ಇಲಾಯಿ ಬಸ್ ಅಂತ ಇಲಾಯಿ ಬಸ್ ಅಂತ ಈಗ ಒಂದ್ ಬಸ್ ಬರ್ತಿದ್ದು, ಅದು ಎಷ್ಟು ಬೆಳಿಗ್ಗೆ ಹೋಗಿ ಸಂಜೆ ಬರೋದು. ಈಗ 30 ಬಸ್ ಬರ್ತಾ ಇದೆ, ಜಾಸ್ತಿ ಆಗಿದೆ ಎಲ್ಲ. 70 ನಮ್ಗೆ ಒಂದ್ ಪೂಜೆ ಮಾಡ್ಬಿಡಿ ನೀವು, ನಾವು ಈ ಕಡೆಯಿಂದ ದರ್ಗದ ಕಡೆಯಿಂದ ಆತರ ನಿಮ್ಮ ಇದ್ರಲ್ಲಿ ಮಾಡಿ ಮಾಡಿ ನಮ್ಗೆ ಒಂದ್ ಏನಾದ್ರು ಒಂದು ಆಶೀರ್ವಾದ. ಯೂಟ್ಯೂಬ್ ಸತೀಶ್ ಹಿರೇಗೌಡ, ಸತೀಶ್ ಹಿರೇಗೌಡ ಚಾನೆಲ್ ಅಚ್ಚ ಡೆವಲಪ್ಮೆಂಟ್ ಅನ್ನೋ ಅವ್ರಕ್ಕೆ ಹಂಗ ಹೇಳ್ಬಿಡಿ. ಅಣ್ಣವೇ ಬರೇ ಸತೀಶ್ ಹಿರೇಗೌಡ ಒಳ್ಳೆ ಗ್ರೀನ್ ಬಟ್ಟೆಯಲ್ಲಿ ನಿಮ್ದು ಏನಾದ್ರೂ ಕೆಲಸ ಇದ್ರೆ ಇದರಲ್ಲಿ ಕಾಯಿನ ಹಾಕಿ ಕಟ್ತಾರೆ ಸರ್ ಅಲ್ಲಿ. ಹೌದಾ? ಅದಾದ್ಮೇಲೆ ನೀವು ಪುನಃ ಪೂಜೆ ಮಾಡಿಸಿ ಏನ ಬಂದು ನೀವು ಬಂದು ತೀರಿಸಬಹುದು ಸ್ವಾಮಿ ಗಾರಿಕೆ. ಹೌದಾ? ಎಲ್ಲ ಇದಾದ್ಮೇಲೆ ತುಂಬಾ ಖುಷಿ ಆಯ್ತು. ನಿಮ್ ಬಾಂಧವ್ಯ ನೋಡಿ ಇದೇ ತರ ಇರ್ಲಿ, ನಿಮ್ಮ ಸ್ನೇಹ ಸರ್ ನಾವ್ ಎಲ್ಲ ಮೊದ್ಲೇನೆ ಅದೇ ತರ, ನಾವ್ ಯಾರು ಬಂದೆ ಅದೇನೆ, ಇದೇ ಪ್ರಸಾದ ಇದೆ ಅನ್ನೋದೇ ಇದೇ ಜಾಗ. ಮತ್ತೆ ಬೇರೆಯವರಿಗೆ ಅವರಿಗೆ ಭೇದ ಭಾವನೆ ಮಾಡಕ್ ಹೋಗಲ್ಲ, ಯಾರು ಒಂದೇ ತರ ನಾವು ಗಲಾಟೆ ಯಾವ ರೀತಿ ನಾನು ಆಗಿದ್ ನೋಡಿಲ್ಲ ಇಲ್ಲಿವರೆಗೂ. ಯಾವ್ದು ಗಲಾಟೆ ಏನೇನಿಲ್ಲ. ಈಗ ಇದು ಅರ್ಕೆ ಆಗಿರೋರ್ ಮಳೆ ಹೊಡಿಯದ, ಅರ್ಕೆ ಆದ್ಮೇಲೆ ಮಳೆ ಹೊಡಿಯದ, ಅರ್ಕೆ ಅಡ್ವಾನ್ಸ್ ಆಗಿ ಮಳೆ ಹೊಡಿತಾರ ಅದಾದ್ಮೇಲೆ ಬರ್ತಾ. ಬಂಧುಗಳೇ, ಅವ್ರು ಹೇಳಿದ್ರು ಈ ಗ್ರೀನ್ ಬಟ್ಟೆಗೆ ನೀವು 5 ರೂಪಾಯಿ ಕಾಯಿನ್ ಹಾಕಿ ನೀವೊಂದು ಏನೋ ಒಂದು ಬೇಡಿಕೆ ಇಡಿ, ಆ ಬೇಡಿಕೆ ಈಡೇರುತ್ತೆ, ಆವಾಗ ಬಂದು ಒಂದು ಕಾಯಿನ್ ಬಿಚ್ಚಿ ಅಂತ ಹೇಳಿದರು. ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ಜಾಗನೂ ಕೂಡ ಇಲ್ಲಿ ಆ ಥರ ಇದ್ದಾರೆ, ಹಿಂದೂ ಮುಸ್ಲಿಮರು ಸಹೋದರ ಬಾಂಧವ್ಯದಲ್ಲಿ ಯಾವುದೇ ರೀತಿ ಆಮೇಶಗಳಿಗೆ ರಾಜಕೀಯ ತಂತ್ರಗಳಿಗೆ ಬಲಿಯಾಗದೇ ಇಡೀ ಭಾರತ ಇದೇ ರೀತಿ ಈ ಪ್ರಾಂತ್ಯದ ಥರನೇ ಇರೋವಂಥ ದಿನ ನಾನು ನೋಡಬೇಕು. ಆವಾಗ ಆ ದಿನ ಬಂದರೆ ನಾನು ಬಂದು ಈ ಗಂಟನ್ನು ಬಿಚ್ಚಿ ಹೋಗ್ತೀನಿ, ಈ ಒಳಗಡೆ ಹೋಗಿ ನಿಮ್ಮ ಕಡ್ತಾ ಇದ್ದೀನಿ. ನಮ್ಮಲ್ಲಿ ಬದಲ ಡೆವಲಪ್ಮೆಂಟ್ ಅನ್ನೋದೇ ನಾವು ಕಾಣ್ತಾ ಇಲ್ಲ. ಇದೊಂದು ವಿಷಯದಿಂದ ಜಾತಿ ಧರ್ಮ ಅದು ಇದು
ಏನೇನೋ ಭಾವನೆಗಳಿಂದ ನಮ್ಮಲ್ಲಿ ಡೆವಲಪ್ಮೆಂಟ್ಗಳು ನಡೀತಾ ಇಲ್ಲ. ಸಾವಿರಾರು ಜನ ಇದರಿಂದ ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ, ಬಹಳ ಜೀವ ಬಲಿಗಳಾಗಿರ್ಬೋದು. ಈ ಮಳೆನ ನಾನು ಯಾವ ಥರ ಹೊಡಿತಾ ಇದ್ದೀನಿ ಅಂದರೆ, ಹಿಂದು ಮುಸ್ಲಿಂ ಇಬ್ಬರು ಮಧ್ಯ ಜಗಳ ತಂದಿಟ್ಟು ಅವ್ರನ್ನ ಬೇಳೆ ಬೇಯಿಸ್ಕೊಂತಾರಲ್ಲ, ಯಾರು ಆಗಿರ್ಬೋದು, ಅವರು ರಾಜಕಾರಣಿಗಳಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಟ್ಯಾಗ್ ಮಾಡಿ ಇಲ್ದಿರೋದ್ರ ಉದ್ವೇಗಗೊಳಗಾಗಿ ಅವರಿಬ್ಬರಲ್ಲಿ ಜಗಳ ತಂದುಕೊಟ್ಟು ಒಬ್ಬರಿಗೊಬ್ಬರು ಹೊಡೆದಾಡೋ ರೀತಿ ಮಾಡ್ತಾರಲ್ಲ, ಅದು ಅವ್ರಿಗೆ ಈ ಭೂತರಾಯ ಏನಾದರೂ ಮಾಡೋದಿದ್ರೆ ಮಾಡಲಿ. ಎಲ್ಲರಲ್ಲೂ ಸಮಾನತೆ ಬಂದಾಗ ನಾನು ಬಂದು ಈಗ ಈ ಚೌಡೇಶ್ವರಿ ಬೀಗ ಬೀಸ್ತೀನಿ, ಈ ಮಳೆನ ಭೂತರಾಯ ಹೊಡಿತಾ ಇದ್ದೀನಿ. ನಮಸ್ತೆ ನಮಸ್ತೆ. ಅದೇ ಗೌಡ್ರಲ್ಲ? ಹೌದು, ನಾನು ಚಂದ್ರಶೇಖರ್ ಸಿಂಗ್. ಹೌದಾ? ನಾವು ಸುಮ್ನೆ ದೇವಸ್ಥಾನಗಳನ್ನ ನಿಮ್ಗಳಿಗೆಲ್ಲ ತೋರ್ಸಕ್ಕೆ ಅಂತ ವಿಡಿಯೋ ಮಾಡಕ್ ಬರ್ತೀವಿ. ನಮ್ಗೆಲ್ಲ ನೀವು ಇವ್ರುಗಳೇ ದೇವರು. ನಮ್ಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟು ಇಡೀ ಕರ್ನಾಟಕನೇ ನಮ್ಮನ್ನ ನೋಡೋ ತರ ಮಾಡ್ತೀರಾ, ಎಲ್ಲ ಸಪೋರ್ಟ್ ಮಾಡ್ತೀರಾ, ಇದಕ್ಕಿಂತ ಪುಣ್ಯವಂತರು ನಾವು ಹೇಳ್ಬೇಕು ಅಂದ್ರೆ, ನಾವು ದೇವಸ್ಥಾನ ನಂಬಕ್ಕಿಂತ ಜಾಸ್ತಿ ನಿಮ್ಗಳನ್ನೇ ನಮಗೆ ನಂಬಿಕೆ ನಿಮ್ಗಳ ಮೇಲೆ. ಕೊನೆಗೂ ದೇವಸ್ಥಾನ ಮುಗಿಸಿ ಹೊರಗಡೆ ಬಂದ್ವಿ. ದೇವರು ಎಲ್ಲೂ ಇರಲ್ಲ, ಎಲ್ಲರ ಮನಸ್ಸೊಳಗೂ ಇರ್ತಾರೆ. ನಾವು ಯಾವಾಗ ಭಾವನೆಗಳು ಚೇಂಜ್ ಮಾಡ್ಕೊತೀವಿ, ನಮ್ಮ ಸುತ್ತಮುತ್ತ ಸರೌಂಡಿಂಗೇ ಚೇಂಜ್ ಆಗುತ್ತೆ. ಇವತ್ತು ನಾವು ನಮಗೋಸ್ಕರ ಸೃಷ್ಟಿ ಮಾಡ್ಕೊಂಡಿರೋ ಧರ್ಮ ದೇವರುಗಳು, ಆ ದೇವರುಗಳನ್ನ ನಂಬಿ ನಾವು ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಅದೇ ದೇವರುಗಳು ಒಟ್ಟಿಗೆ ಒಂದೇ ದೇವಸ್ಥಾನದಲ್ಲಿ ಕುತ್ಕೊಂಡು ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಸಾವಿರಾರು ವರ್ಷಗಳಿಂದ ದೇವಸ್ಥಾನದಲ್ಲಿ ಇದ್ದಾವೆ ಅಂತ ಅಂದಾಗ, ನಮ್ಗ್ಯಾಕೆ ಈ ಜಾತಿ ಧರ್ಮದಲ್ಲಿ ಹೊಡೆದಾಟ ಗಲಭೆ ಅದೆಲ್ಲ? ಯಾರು ಎಷ್ಟೇ ಷಡ್ಯಂತ್ರಗಳನ್ನು ಮಾಡಲಿ, ಅವರ ರಾಜಕೀಯ ತಂತ್ರಗಳನ್ನು ಮಾಡಲಿ, ನಾವು ಒಬ್ರಿಗೊಬ್ರಿಗೆ ಕೆಟ್ಟದನ್ನ ಮಾಡ್ದನೆ, ಒಬ್ಬರಿಂದ ಒಬ್ಬರಿಗೆ ಕೇಡನ್ನ ಬಯಸ್ದೇನೆ ಈ ಸೊಸೈಟಿಲಿ ಬದುಕಿದಾಗ ಮಾತ್ರ ಸುಂದರವಾದಂತಹ ಒಂದು ಸ್ವರ್ಗದಂತಹ ವಾತಾವರಣ ಈ ಭೂಮಿ ಮೇಲೆ ಸೃಷ್ಟಿಯಾಗುತ್ತೆ. ಸ್ವರ್ಗ ಅಂದರೆ ಎಲ್ಲೂ ಇರಲ್ಲ ಬಂಧುಗಳೇ, ನಾವು ಬದುಕಿದ್ದಾಗಲೇ ಸ್ವರ್ಗ ನೋಡಬೇಕು. ಈ ದೇಹನ ಬಿಟ್ಟು ಮೇಲೆ ಆಕಾಶಕ್ಕೆ ಹೋದಾಗ ಸ್ವರ್ಗ ನೋಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸ್ವರ್ಗದಲ್ಲಿರೋ ಊಟ ತಿಂಡಿಗಳನ್ನು, ಯಾವುದೇ ರೀತಿ ಸುಖಗಳನ್ನು ಅನುಭವಿಸ್ಬೇಕು ಅಂದರೆ ದೇಹ ಬೇಕು. ಆ ದೇಹ ಈ ಭೂಮಿ ಮೇಲಿದೆ ಬಂಧುಗಳೇ. ಈ ಭೂಮಿ ಬಿಟ್ಟು ಹೋದ್ವಿ ಅಂದರೆ ನಾವು ಸ್ವರ್ಗನೂ ಅನುಭವಿಸೋಕ್ಕಾಗಲ್ಲ. ನಾವು ಎಲ್ಲಿದ್ದೀವಿ ಅದೇ ಸ್ವರ್ಗ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.